ನನ್ನ ಹೆಸರು ಮುಜೀಬ್ ಅಂತ. ನಾನು ಎಮ್ ಎ ಮಾಡು ಈ ಪಾರೆ ಕಲ್ಲಿನ ಹತ್ರ ಸುಮಾರು ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀನಿ. ಸೂಫಿ ಶೈದವರು ಸುಮಾರು ಒಂದು 4 ಶತಮಾನದ ಹಿಂದೆ ಈಜಿಪ್ಟಿಂದ ಧರ್ಮ ಪ್ರಚಾರಕ್ಕಾಗಿ ಈಜಿಪ್ಟಿಂದ ಬಂದವರು. ಅವರು ಬಂದು ನಮ್ಮ ಕೊಡಗಿನಲ್ಲಿ 3 ಜಾಗದಲ್ಲಿ ಅವರು ಮನೆ ಮಾಡಿಕೊಂಡಿದ್ದಾರೆ. ಒಂದು ಜಾಗ ಕುತ್ತಿನಾಡು, ಅದು ವಿರಾಜಪೇಟೆಯಿಂದ ಒಂದು 35 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿಂದ ಅವರು ಬಂದು ತಾವೂರಲ್ಲಿ ಒಂದು ಮನೆ ಮಾಡಿಕೊಂಡಿದ್ದಾರೆ, ಭಾಗಮಂಡಲದಿಂದ 2 ಕಿಲೋಮೀಟರ್ ಒಳಗಡೆ. ಅಲ್ಲಿ ಮನೆ ಮಾಡಿ ಅವರು ಎಲ್ಲ ಜಾಗಕ್ಕೆ ಹೋಗಿ ಧರ್ಮ ಪ್ರಚಾರ ಮಾಡಬೇಕಾದ್ರೆ ಅವರಿಗೆ ಅವರ ತಂಗಿನೇನೋ ಶತ್ರುಗಳು ಕೈವಶ ಮಾಡಿಕೊಂಡು ತಂಗಿ ಮೋಸ ಮಾಡಿಬಿಟ್ಟು ಇವರಿಗೆ ಗುಂಡೋಡ್ದು ಬಿಟ್ಟಿದ್ದು 22 ಕಿಲೋಮೀಟರ್ ದೂರದಿಂದ. ಆ ಗುಂಡೋಡ್ ತಾಗಿದ ಮೇಲೆ ಅವರು ನಡ್ಕೊಂಡು ಬಂದು ಮಲಗಿದ ಜಾಗ ಈ ಕಲ್ಲಿನ ಮೇಲೆ, ಈ ಬಂಡೆ ಕಲ್ಲಿನ ಮೇಲೆ. ಈ ಕಲ್ಲಿನಲ್ಲಿ ಮಲಗಬೇಕಾದ್ರೆ ಯಾರು ನೋಡೋಕ್ಕೆ ಕಾಣೋಕ್ಕೆ ಜನ ಇಲ್ಲದಂಥ ಒಂದು ಸಂದರ್ಭದಲ್ಲಿ 2 ಕಿಲೋಮೀಟರ್ ದೂರದಿಂದ ಒಂದು ಕುರುಗಿ ಸವರದ ಹಸು ಬಂದುಬಿಟ್ಟು ಈ ಕೆಳಗಡೆ ಕಾಣುವ ಒಂದು ತೋಡಲ್ಲಿ ಅದರ ಕೆಚ್ಚಲನ್ನು ಮಲೆಯನ್ನು ತೊಳೆದುಬಿಟ್ಟು ಬಂದು ಅವರಿಗೆ ಮಂಡಿ ಉರಿ ಹಾಲು ಕೊಟ್ಟಿರೋದು. ಈ ಜಾಗದಲ್ಲಿ ಅವರು ಬಂದು ಮಲ್ಕೊಂಡಿದ್ದು. ಮಲಗಿದಾಗ ಯಾರು ನೋಡೋಕ್ಕೆ ಜನ ಇತ್ತಿಲ್ಲಂತೆ. ಆ ಟೈಮಿಗೆ ಹಸು ಬಂದು ನೀರಲ್ಲಿ ಇಳಿದು ಕೆಚ್ಚಲು ತೊಳೆದಾದ ಮೇಲೆ ಬಂದು ಮಂಡಿ ಉರಿ ಹಾಲು ಕೊಟ್ಟಿದ್ದ ಜಾಗ ಇದು. ಇದು ಹಸು ಮಂಡಿ ಉರಿ ಇರೋದು. ಅವರು ಮಲಗುವ ಸಂದರ್ಭದಲ್ಲಿ ಅವರ ತಲೆ ಮಡಗಿದ ಭಾಗ ಇಲ್ಲಿ 3 ದಿವಸ ಮಲ್ಕೊಂಡಿದ್ದಾರೆ. ಆಗ ಯಾರು ನೋಡೋಕ್ಕೆ ಕಾಣೋಕ್ಕೆ ಜನ ಇಲ್ಲ ಸಂದರ್ಭದಲ್ಲಿ ಹಸು ಬಂದು ಹಾಲು ಕೊಟ್ಟು ಹೋಗ್ತಾ ಇತ್ತಂತೆ. ಆಗ ಅವರಿಗೆ ಹಸುವಿನ ಓನರಿಗೆ ಹಸು ಎಲ್ಲಿ ಹೋಗುತ್ತಾ ಇರೋದಂತ ಕಾಣಿಸ್ತಾ ಇಲ್ಲ. ಅದಕ್ಕೆ ಅವರು ಹಸುವಿನ ಚೈನಿಗೆ ಕಟ್ಟಿ ಹಾಕಿದ್ರಂತೆ. ಚೈನ್ ಬಿಚ್ಚಿಕೊಂಡು ಬರಬೇಕಾದ್ರೆ ಅದರ ಓನರ್ ಪಾಲು ಮಾಡ್ಕೊಂಡು ಬಂದಿದ್ದು. ಆಗ ಹಸು ತಾನಾಗೆ ಬಂದುಬಿಟ್ಟು ನೀರಲ್ಲಿ ಇಳಿದು ಕೆಚ್ಚಲು ತೊಳೆದಾದ ಮೇಲೆ ಬಂದು ಈ ಬಾಬಾ ಸೂಫಿ ಶೇದ್ ಬಾಬಾಗೆ ಹಾಲು ಉಣಿಸ್ತಾ ಇತ್ತಂತೆ. ಆ ಸಂದರ್ಭದಲ್ಲಿ ಬಾಬಾ ಅವರು ಹಸುವಿನ ಓನರನ್ನು ಕೂರ್ಗಿಸವರನ್ನು ಕರೆದುಬಿಟ್ಟು ಒಂದು ಸ್ವಲ್ಪ ನೀರು ತಗೊಂಡು ಬಾ ಅಂತೇಳಿ ಒಂದು ಬಟ್ಟೆ ಕೊಟ್ಟು ನೀರಿಗೆ ಕಳಿಸಿದಂತೆ. ಅವರು 3 ಸಲ ನೀರು ತಗೊಂಡು ಬಂದಿದ್ದಾರಂತೆ. ಲಾಸ್ಟ್ ಟೈಮಿಗೆ ನೀರು ತಗೊಂಡು ಬರಬೇಕಾದ್ರೆ ಬಾಬಾ ಇಲ್ಲಿ ಪ್ರಾಣ ಹೋಯ್ತಿವ್ರು. ಈ 3ನೇ ಸತಿ ಅವರು ಬಂದು ನೋಡಬೇಕಾದ್ರೆ ಹಸು ಹಾಲು ಉಣಿಸಿಬಿಟ್ಟು ಸೂಫಿ ಶೇದ್ ಅವರು ಪ್ರಾಣ ಹೋಗಿದ್ದ ಜಾಗ ಇಲ್ಲಿ. ಪ್ರಾಣ ಹೋದ ಮೇಲೆ ನಾವು ಇವರನ್ನು ದಫನ್ ಮಾಡಬೇಕು ಅಂತೇಳಿ ಹಿಂದಿನ ಕಾಲದವರು ಬಂದು ಗುಂಡಿ ತೆಗೆಯಕ್ಕೆ ಹೂತಾಕಕ್ಕೆ ನೋಡಬೇಕಾದ್ರೆ ಎಲ್ಲಿ ನೋಡಿದ್ರು ಬಂಡೆ ಕಲ್ಲಾಗಿ ಅವರನ್ನು ಹೂತಾಕಕ್ಕೆ ಆಗ್ತಾ ಇಲ್ಲ. ಲಾಸ್ಟ್ ಟೈಮಲ್ಲಿ ಬಂದು ಇವರ ಪಕ್ಕದಲ್ಲಿ ಪ್ರೇಯರ್ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡಬೇಕಾದ್ರೆ ಅವರ ತಲೆಯಿಂದ ಕಾಮನ ಬಿಲ್ಲಿನ ಥರ ರಕ್ತ ಹರಿ ಹೋಗಿ ಈಗ 1 ಫರ್ಲಾಂಗ್ ದೂರದಲ್ಲಿ ಅವರ ದೇವಸ್ಥಾನ ಇದೆ, ಅಲ್ಲಿಗೆ ಅವರ ರಕ್ತ ಹರಿ ಹೋಗಿ ಬಿದ್ದಿದಂತೆ. ಆ ರಕ್ತ ಬಿದ್ದ ಜಾಗದಲ್ಲಿ ಅವರನ್ನು ದಫನ್ ಮಾಡಿರೋದು. ಅದು ಮೊದಲು ಬಂದು ಇಲ್ಲಿ ಪ್ರೇಯರ್ ಮಾಡಿದಾಗ ಅವರ ತಲೆಯಿಂದ ರಕ್ತ ಹೋಗಿ ಬಿದ್ದು ಆ ಜಾಗ ನೋಡಿಕೊಂಡು ಅಲ್ಲಿ ಅವರು ಹಿಂದಿನ ಕಾಲದವರು ಅಲ್ಲಿ ಸಮಾಧಿ ಮಾಡಿದ್ದಾರೆ. 1 ಫರ್ಲಾಂಗ್ ದೂರದಲ್ಲಿ ಈ ಪಾರೆ ಕಲ್ಲಿಂದ ಇಲ್ಲಿಗೆ 3 ದಿವಸ ಹಸು ಬಂದು ಹಾಲು ಕೊಟ್ಟಿದೆ. ಮೊದಲು ಹಗ್ಗ ಬಿಚ್ಚಿಕೊಂಡು ಬರಬೇಕಾದ್ರೆ ಹಸುವಿನ ಓನರ್ ಚೈನಿಗೆ ಹಾಕಿ ಕಟ್ಟಾಕಿದ. ಚೈನ್ ಬಿಚ್ಚಿಕೊಂಡು ಬರಬೇಕಾದ್ರೆ ಓನರ್ ಪಾಲು ಮಾಡಿಕೊಂಡು ಬರಬೇಕಾದ್ರೆ ಹಸು ಬಂದುಬಿಟ್ಟು ನೀರಲ್ಲಿ ಇಳಿದು ಕೆಚ್ಚಲು ತೊಳೆದಾದ ಮೇಲೆ ಬಂದು ಮಂಡಿ ಉರಿ ಹಾಲು ಕೊಟ್ಟಿರೋದು. ಇಲ್ಲಿಂದ ಅವರು ಪ್ರಾಣ ಹೋಗಿದ್ದು. ಕರುದು ಹೆಜ್ಜೆ ಇದೆ ಇಲ್ಲಿ, ಹಸು ಮತ್ತು ಕರು ಬಂದಿದೆ. ಕರುದು ಹೆಜ್ಜೆ ಇದು, ಅದು ಈಗಲೂ ಕಾಣ್ತಾ ಈ ಕಲ್ಲಿನ ಮೇಲೆ ಅದರದ್ದು ಹೆಜ್ಜೆ ಈಗಲೂ ಕಾಣ್ತಾ ಇದೆ. ಈಗಲೂ ಲಕ್ಷಾಂತರ ಭಕ್ತಾದಿಗಳು ಬಂದು ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಆ ಕರುದು ಹೆಜ್ಜೆ. ಮತ್ತು ಹಸು ಬಂದುಬಿಟ್ಟು ಈ ನೀರಲ್ಲಿ ಇಳಿದು ಮೇಲಕ್ಕೆ ಬರಬೇಕಾದ್ರೆ ಅದರ ಕುತ್ತಿಗೆಯಲ್ಲಿ ಚೈನ್ ಹಾಕಿದ್ರಂತೆ. ಆ ಚೈನು ಈಗಲೂ ಕಾಣ್ತಾ ಇದೆ. ಆ ಚೈನ್ ಗುರುತು ಈಗಲೂ ಈ ಕಲ್ಲಿನ ಮೇಲೆ ಕಾಣಬಹುದು. ಈಗಲೂ ನೋಡೋಕ್ಕೆ ಲಕ್ಷಾಂತರ ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅವ್ರದ್ದು ಹಸುದು ಚೈನ್ ಹೇಳ್ಕೊಂಡು ಬಂದಿರೋದು. ಈ ನೀರಲ್ಲಿ ತೋಡಲ್ಲಿ ಬಂದು ಹಸು ಮಂಡಿ ಊರಿ ಹಸು ಬಂದು ಅದರದ್ದು ಕೆಚ್ಚಲು ತೊಳೆದಿದ್ದು ಇಲ್ಲಿಂದ. ಆಮೇಲೆ ಹಸು ಹೋಗಿ ಮಂಡಿ ಊರಿ ಹಾಲು ಕೊಟ್ಟಿರೋದು. ಇದು ಅದು ಚೈನ್ ಹೇಳ್ಕೊಂಡಿದ್ದು ನಿಶಾನೆ ಈಗಲೂ ಕಾಣ್ತಾ ಇದೆ. ಮತ್ತು ಇದು ಹಗ್ಗ ಹಿಡಿದಿದ್ದು, ಮೊದಲೇ ಹಗ್ಗ ಹಾಕಿದ್ರಂತೆ ಹಗ್ಗದ್ದಿದು. ಈ ತೋಡಲ್ಲಿ ಹಸು ಬಂದುಬಿಟ್ಟು ಅದರದ್ದು ಕೆಚ್ಚಲು ತೊಳೆದಿದ್ದು. ಈ ನೀರಲ್ಲಿ ಬಂದುಬಿಟ್ಟು ಹಸು ಕೆಚ್ಚಲು ತೊಳೆದಾದ ಮೇಲೆ ಹೋಗಿ ಬಾಬಾಗೆ ಹಾಲು ಕೊಟ್ಟಿದ್ದು. ಈಗಲೂ ಆ ನೀರು ಯಾವುದೇ ಕಾರಣಕ್ಕೂ ಹರಿತಾ ಇರ್ತದೆ, ಅದು ಈಗಲೂ ಬತ್ತಿಲ್ಲ ಆ ನೀರು. ಇದು ಅವರದ್ದು ಸೂಫಿ ಶೇದ್ ಬಾಬಾ ಅವರದ್ದು ಒಂದು ಪಾದ. ಇದು ಈಗಲೂ ಅವ್ರದ್ದು ಆ ಪಾದ ಹಂಗೆ ಕಾಣ್ತಾ ಇದೆ. ಇದು ಹಿಂದುಗಡೆ, ಇದು ಮುಂದೆ ಪಾದ. ಇದು ಬೆರಳಿನ ಅಚ್ಚೆಲ್ಲ ಈಗಲೂ ಹಾಗೆ ಕಾಣ್ತಾ ಇದೆ. ಸೂಫಿ ಶೇದ್ ಅವ್ರದ್ದು ಪಾದ ನೋಡಿ. ಇದು ಹಸುದೊಂದು ಹೆಜ್ಜೆ ನೋಡಿ. ಹಸು 3 ದಿವಸ ಬಂದುಬಿಟ್ಟು ಈ ಕಲ್ಲಿನ ಮೇಲೆ ಎಲ್ಲ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದ. ಅದು ಆ ಹೆಜ್ಜೆಗಳೆಲ್ಲ ಈಗಲೂ ಕಾಣ್ತಾ ಇದೆ. ಎಲ್ಲ ಕಡೆ ಹೆಜ್ಜೆನ ಹಾಗೆ ಉಳಿದಿದೆ. ಅದು
ಇದವರದು ಕೈ ಬೆರಳಲ್ಲಿ ಮೇಲೆ ಹತ್ತಬೇಕಾದ್ರೆ ಈಗ ಬೆರಳಲ್ಲಿ ಅವ್ರಿಗೆ ಕೈಯಲ್ಲಿ ಹಿಡಿದುಕೊಂಡು ನಿಶಾನೆ ಈಗಲೂ ಕಾಣ್ತಾ ಇದೆ. ಇಲ್ಲಿ ಬನ್ನಿ, ಇದು ಅವರು ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಅಂತೇಳಿ ದಿಕ್ಕಿನ ಗುರುತು ಅವರ ಕೈಯಲ್ಲಿರುವ ಒಂದು ಖಡ್ಗದಲ್ಲಿ ಮಾಡಿಕೊಂಡಿರೋದು. ಈಗಲೂ ಅದು ನಮಗೆ ನಮಾಜ್ ಮಾಡಬೇಕಾದ್ರೆ ಅವರು ಮಾಡಿಕೊಂಡಿದ್ದ ಗುರುತು ಈಗಲೂ ಆ 400 ವರ್ಷದ ಹಿಂದೆ ಮಾಡಿದ್ದು. ಈಗಲೂ ನಾವು ಅದೇ ಥರ ಆ ದಿಕ್ಕಿಗೆ ನಾವು ನಮಾಜ್ ಮಾಡಬೇಕು. ಅದು ಈಗ ಅವರು ದಿಕ್ಕನ್ನು ನಮಗೆ ತೋರಿಸ್ಕೊಟ್ಟಿದ್ದು ಸೂಪೇಶದ್ ಭಾವ. ಅವರು ಅವರ ಕೈಯಲ್ಲಿರುವಂಥ ಒಂದು ಖಡ್ಗದಲ್ಲಿ ಅವರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೇಳಿ ಬರೆದು ಅದರದ್ದು ನಿಶಾನೆ ಹಂಗೆ ಮಾಡಿದೆ. ಈಗಲೂ ನಾವು ದಿಕ್ಸೂಚಿ ಹಾಕಿ ನೋಡಬೇಕಾದ್ರೆ ಅದಕ್ಕೆ ಆ ದಿಕ್ಕು ಕರೆಕ್ಟಾಗಿದೆ. ಅದು 400 ವರ್ಷದ ಹಿಂದೆ ಅವರು ನಮಗೆ ದಿಕ್ಕನ್ನು ತೋರಿಸ್ಕೊಟ್ಟಿದ್ದಾರೆ. ಅದರದ್ದು ನಿಶಾನು. ಈ ಹಸುಗಳಿಗೆ ನಮಗೆ ಏನಾದರೂ ತೊಂದರೆ ಆಗಿಬಿಟ್ರೆ, ಅದೇ ಕಾಯಿಲೆ ಏನಾದರೂ ಆಗಿಬಿಟ್ರೆ ನಮ್ಮ ಸೂಪಿಷದವರ ಹೆಸರೇಳಿ ನಾವು ಏನಾದರೂ ಅರಿಕೆ ಮಾಡಿಕೊಂಡ್ರೆ ತಕ್ಷಣ ಅದು ವಾಸಿಯಾಗ್ತದೆ. ಅವರಿಗೆ ಹಸು ಬಂದು ಹಾಲು ಉಣಿಸಿದ ಕಾರಣದಿಂದಾಗಿ ನಮ್ಮ ಈ ಎಮ್ಮೆ ಮಾಡು ಈ ಊರಿನಲ್ಲಿ ಹಸು ಎತ್ತುಗಳನ್ನೆಲ್ಲ ಕುಯ್ಯಬಾರದು. ಅದು ಕುಯ್ದವರಿಗೆ ಏನಾದರೂ ತೊಂದರೆ ಹಿಂದಿನ ಕಾಲದಲ್ಲಿ ಕಾಣಿಸಿಬಿಟ್ಟು ನಾವು ಈಗಲೂ ಅದನ್ನು ಅವರು ಆ ಸೂಪಿಷದವರ ಆ ಒಂದು ಪುಣ್ಯದ ಆ ಒಂದು ನಮಗೆ ಅವರು ತೋರಿಸಿಕೊಟ್ಟಂತ ದಾರಿಯಿಂದಾಗಿ ನಾವು ಹಸುಗಳನ್ನು ಈಗಲೂ ಕುಯ್ತಾ ಇಲ್ಲ. ಅದು ಕುಯ್ದರೆ ಅವರಿಗೆ ಅದಿಷ್ಟ ಇಲ್ಲ ಅಂತೇಳಿ ಹಿಂದಿನ ಕಾಲದವರು ನಮಗೆ ಹೇಳಿಕೊಟ್ಟಂತ ಆ ಹಿಂದಿನ ಕಾಲದಿಂದ ಅವರು ಹೇಗೆ ನಡ್ಕೊಂಡು ಬರ್ತಾ ಇದೆ ಅದೇ ಥರ ಈಗಲೂ ನಾವು ಈ ಊರಲ್ಲಿ ಅದೇ ಆಚಾರಗಳನ್ನು ನಾನು ನಡೆಸ್ಕೊಂಡು ಬರ್ತಾ ಇದೆ. ಹಸುಗಳಿಗೆ ಏನಾದರೂ ತೊಂದರೆ ಆಗಿಬಿಟ್ರೆ ಇವರ ಹೆಸರಿಗೆ ಆರಿಕೆ ಕಟ್ಟಿದರೆ ತಕ್ಷಣ ವಾಸಿ ಆಗ್ತದೆ. ಮತ್ತು ಪೀಡೆ ಪಿಸಾಚಿ ಇಂಥ ತೊಂದರೆಗಳು ಇರುವವರು ಬಂದರೆ ಈ ಪುಣ್ಯಾತ್ಮರ ದೇವಸ್ಥಾನದಲ್ಲಿ ಬಂದು ಅವರ ಆ ಪೀಡೆ ಪಿಸಾಚಿಗಳ ತೊಂದರೆಯನ್ನೆಲ್ಲ ಇಲ್ಲಿ ಹೇಳ್ಕೊಂಡ್ರೆ ಅದೆಲ್ಲ ತಕ್ಷಣ ವಾಸಿ ಆಗ್ತಾ ಇದೆ. ಈಗಲೂ ಲಕ್ಷಾಂತರ ಜನ ಬಂದು ವಾಸಿಯಾಗಿ ಹೋಗುವಂತಹ ಸುಮಾರು ಕಥೆಗಳಲ್ಲಿ ನಡೀತಾ ಇದೆ. ಗುರುವಾರ ಸಂಜೆ ಬಂದರೆ ಶುಕ್ರವಾರ ರಾತ್ರಿ ಬಂದರೆ ಮಾಟ ಮಂತ್ರ ಎಲ್ಲ ಸೇರಿಕೊಂಡು ಪೀಡೆ ಪಿಸಾಚಿಗಳಲ್ಲಿ ಇರುವಂಥವ್ರು ಬಂದರೆ ಈ ಊರಲ್ಲಿ ಬಂದು ಸೇರಿಕೊಂಡ್ರೆ ಈ ದೇವಸ್ಥಾನದಲ್ಲಿ ಅದನ್ನೆಲ್ಲ ಬಿಡಿಸಿ ಹೇಳ್ಬಿಟ್ಟು ವಾಸಿ ಮಾಡಿ ಕಳಿಸ್ಕೊಡ್ತಾಯಿದ್ದಾರೆ. ಅದೆಲ್ಲ ಆ ಸೂಪಿಷದವರದೊಂದು ನಾವು ಹೇಳೋದು ಕರಾಮತ್ತಿಂದ ಮಾತ್ರ ಅದು ಸಾಧ್ಯ. ಅದು ಬೇರೆ ಯಾರು ಬಂದು ಅದು ಮಾಡ್ತಾ ಇಲ್ಲ. ಅವರಂತೂ ಕರಾಮತ್ತಿಂದ ಈಗಲೂ ನಮಗೆ ಬಂದರೆ ಕಾಣ್ಬೋದು.